ಇಂದು ವರ್ಷದ ಕೊನೆಯ ರಾಹುಗ್ರಸ್ತ ಚಂದ್ರಗ್ರಹಣ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭಕ್ತರಿಗೆ ನಿರ್ಬಂಧ ಹೇರಲಾಗಿದೆ ಮಧ್ಯಾಹ್ನ 1 ಗಂಟೆವರೆಗೆ ಮಾತ್ರ ಭಕ್ತರಿಗೆ ದರ್ಶನ ಇರಲಿದೆ ಸಂಜೆ 7 ಗಂಟೆ ಬಳಿಕ ದೇವಿ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ನಂಜನಗೂಡು ಶ್ರೀಕಂಠೇಶ್ವರ ದೇಗುಲ ಎಂದರಂತೆ ಓಪನ್ ಇರಲಿದೆ ಚಂದ್ರಗ್ರಹಣದ ಸಮಯದಲ್ಲೂ ಕೂಡ ದೇವಸ್ಥಾನ ಓಪನ್ ಇರಲಿದೆ ದೇವಸ್ಥಾನದಲ್ಲಿ ಎಂದರಂತೆ ಪೂಜೆಯನ್ನ ಮುಂದುವರಿಸಲಾಗುತ್ತೆ ओके प्रधान अर्चक जो नम मैसूर प्रतिनिधि रंगस्वामी बनी ग्रहण हिन्दे मैसूर चामुंडी बेट दल मध्यान वे भक्त अवकाशव कल दृश्य दल गमन बेगू सांप्रदायिकवा प्रतिदिन नड़ीवंत नित्य पूजे चामुंडी बेट दल नावे बेगू निरंतर भक्त सहज स्थित हरदु बरता सामान्य अमावास्य मत्तु हुण्णिमेय दिन अम्मनवर दर्शन के बरुवंतर संख्ये हेच्चागिरुत्ते इवत्तु कूड अंत अदे दृश्यगळन्नु नीवु काणता इद्दीरि ओंदु कडे दर्शनवन्नु मुगिसि होरगे बरुवंतवर दृश्यवन्नु नावु गमनिसबहुदागिदे मुंदुवरेदु क्यूनल्लि निंतु दर्शनवन्नु पडिलिक्कागि कातरदिंद कादिरुवंत भक्तरन्नु कूड नीवु गमनिसता इद्दीरि ओटारियागि बेळगिनिंदलू कूड बेळगे 6:30 सुमारिगे मंगळारतियन्नु बेळगुव मूलक 7 गंटेय नंतरदल्लि ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಮಧ್ಯಾಹ್ನ 1 ಗಂಟೆಯವರೆಗೆ ಮಾತ್ರ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ 1 ಗಂಟೆಯಿಂದ ಇನ್ನು ಮಧ್ಯಾಹ್ನದ ನಂತರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅನ್ನುವ ಮಾಹಿತಿಯನ್ನು ಈಗಾಗಲೇ ಚಾಮುಂಡೇಶ್ವರ ಬೆಟ್ಟದ ಇಒ ಯಾರಿದ್ದಾರೆ ಅವರು ಪ್ರಕಟಣೆಯ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದುವರೆದು ಗಮನಿಸಬಹುದಾಗಿದೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಕೂಡ ಇವತ್ತು ಒಳಭಾಗದಲ್ಲಿ ಇಡಲಾಗಿದೆ ಅಮ್ಮನವರ ದರ್ಶನವನ್ನು ಅಂದ್ರೆ ಮೂಲ ಮೂರ್ತಿಯನ್ನು ದರ್ಶನವನ್ನು ಪಡೆದು ಹೊರಗಡೆ ಬರುವಂತಹ ಭಕ್ತರ ಸಂಖ್ಯೆಯನ್ನು ನೀವು ಮತ್ತೆ ಗಮನಿಸ್ತಾ ಇದ್ದೀರಿ ಇನ್ನು ಗ್ರಹಣದ ವಿಶೇಷತೆಯನ್ನು ಈ ದೇವಸ್ಥಾನದಲ್ಲಿರುವಂತಹ ರೂಢಿ ಸಂಪ್ರದಾಯಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಟ್ಟಿಗೆ ಪ್ರಧಾನ ಅರ್ಚಕರಿದ್ದಾರೆ ಬನ್ನಿ ಅವರನ್ನು ಕೂಡ ಮಾತಾಡಿಸೋಣ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಇವತ್ತು ಯಾವೆಲ್ಲ ಪೂಜೆಗಳಾಗಿದ್ದಾವೆ ಗ್ರಹಣದ ರೂಢಿ ಸಂಪ್ರದಾಯ ಈ ದೇವಸ್ಥಾನದಲ್ಲಿ ಏನು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ದೇವಸ್ಥಾನಗಳ ರೂಢಿ ಸಂಪ್ರದಾಯಗಳು ಬೇರೆ ಬೇರೆ ಇರುತ್ತದೆ ಹಾಗೂ ಚಾಮುಂಡಿಬೆಟ್ಟದಲ್ಲಿ ಇರತಕ್ಕಂತ ರೂಢಿ ಸಂಪ್ರದಾಯದಂತೆ ಬೆಳಗ್ಗೆ ಎಂದಿನಂತೆ ಮಾನ್ಯ ಸುದ್ರಾಭಿಷೇಕ ಪಂಚಾಮೃತಾಭಿಷೇಕ ಆಗಿರತಕ್ಕಂತ ತಮಗೆಲ್ಲ ಗೊತ್ತಿರತಕ್ಕಂತದ್ದು ಈಗ ತಾನು ಮಹಾಮಂಗಳಾರತಿ ಮುಗಿಸಿ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆ ನಾವು ಮಾಡ್ಕೊಟ್ಟಿದ್ವಿ ಇದಾದ ನಂತರದಲ್ಲಿ ದೇವಸ್ಥಾನ 1 ಗಂಟೆ ಕ್ಲೋಸ್ ಮಾಡ್ಕೊತೀವಿ ಯಾಕೆಂದ್ರೆ ಪೂಜೆ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಪ್ರವೇಶ ಇರೋದಿಲ್ಲ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ಮಾಡತಕ್ಕಂತ ಬಹಳ ವಿಶೇಷವಾಗಿರತಕ್ಕಂಥದ್ದು ಯಾಕೆಂದ್ರೆ ಎಲ್ಲರೂ ಹೊರಗಡೆ ಇರ್ತಾರೆ ರಾಷ್ಟ್ರ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಸೀಮಿತವಾದ ದೇವಸ್ಥಾನಗಳಲ್ಲಿ ಪೂಜೆ ಮಾಡತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ರೂಢಿ ಸಂಪ್ರದಾಯವಾಗಿರತಕ್ಕಂಥದ್ದು ವಿಸ್ತಾರ ನ್ಯೂಸ್ ನಿಖರ ಜನಪರ